ಚಿತ್ರಕ್ಕೆ ಕ್ಲೈಮ್ಯಾಕ್ಸ್ ಪ್ರಮುಖ ಆಕರ್ಷಣೆ. ಸದ್ಯ ಎಲ್ಲೆಲ್ಲೂ ಐ ಲವ್ ಯು ಸಿನಿಮಾ ಕುರಿತಾಗಿಯೇ ಮಾತುಕತೆ. ಇತ್ತೀಚೆಗೆ ಕಿಚ್ಚ ಸುದೀಪ್ ಚಿತ್ರದ ಮತ್ತೊಂದು ಟ್ರೇಲರ್ ರಿಲೀಸ್ ಮಾಡಿದ್ದು ಅದು ಯೂಟ್ಯೂಬ್ ನಲ್ಲಿ ಈಗಾಗಲೇ ಲಕ್ಷ ಲಕ್ಷ ಗಡಿಯನ್ನ ದಾಟಿದೆ. ಲವ್ ಗುರುಗಳಾದಂತಹ ಉಪೇಂದ್ರ ಮತ್ತು ಆರ್ ಚಂದ್ರು ರವರ ಕಾಂಬಿನೇಷನ್ನಲ್ಲಿ ಮೂಡಿ ಬರುತ್ತಿರುವಂತಹ ಸಿನಿಮಾ ಐ ಲವ್ ಯು. ಈ ಮೊದಲು ಆರ್ ಚಂದ್ರು ತಾಜ್ಮಹಲ್, ಚಾರ್ಮಿನಾರ್, ಮಳೆ, ಪ್ರೇಮ್ ಕಹಾನಿ ಇತ್ಯಾದಿ ಸಿನಿಮಾಗಳನ್ನ ನಿರ್ದೇಶಿಸಿ ತಾನೊಬ್ಬ ಪ್ರೇಮ ನಿರ್ದೇಶಕನೆಂದು ಪ್ರೂವ್ ಮಾಡಿದ್ದಾರೆ. ಸದ್ಯ ಪ್ರೀತಿಗೆ ಬಹುದೊಡ್ಡ ಅರ್ಥವನ್ನೇ ನೀಡಿದ್ದ ಉಪೇಂದ್ರ ಅವರೊಂದಿಗೆ ಐ ಲವ್ ಯು ಸಿನಿಮಾವನ್ನ ಮಾಡ್ತಾ ಇದ್ದಾರೆ. ಐ ಲವ್ ಯು ಸಿನಿಮಾ ಪಕ್ಕಾ ಲವ್ ಸ್ಟೋರಿ ಬೇಸ್ಡ್ ಸಿನಿಮಾವಾಗಿದ್ದು ಪ್ರೀತಿ ಮಾಡುವ ಪ್ರೇಮಿಗಳಿಗೆ ಪಾಠ ಮಾಡುತ್ತಾರೋ ಅಥವಾ ತಿದ್ದ ಬಯಸುತ್ತಾರೋ ಎನ್ನುವುದನ್ನ ಸಿನಿಮಾ ನೋಡಿಯೇ ತಿಳಿದುಕೊಳ್ಳಬೇಕಾಗಿದೆ. ಪ್ರತಿಯೊಂದು ಚಿತ್ರಕ್ಕೂ ಪ್ರಮುಖ ಆಕರ್ಷಣೆಯಾಗುವ ಕ್ಲೈಮ್ಯಾಕ್ಸ್ ಐ ಲವ್ ಯು ಸಿನಿಮಾದಲ್ಲಿಯೂ ಪ್ರಮುಖವಾಗಿರಲಿದೆ. ಆರ್ ಚಂದ್ರು ಹುಟ್ಟೂರದಂತಹ ಚಿಕ್ಕಬಳ್ಳಾಪುರದಲ್ಲಿರುವ ನಂದಿ ಗ್ರಾಮವನ್ನ ಕ್ಲೈಮ್ಯಾಕ್ಸ್ಗೆ ಬಳಸಿಕೊಳ್ಳಲಾಗಿದೆಯಂತೆ. ಈ ಹಿಂದೆ ಉಪೇಂದ್ರ ಅವರೇ ನಟಿಸಿ ನಿರ್ದೇಶಿಸಿದ್ದ ಉಪೇಂದ್ರ ಸಿನಿಮಾದ ಕ್ಲೈಮ್ಯಾಕ್ಸ್ ದೃಶ್ಯವನ್ನು ಕೂಡ ಇದೇ ನಂದಿ ಬೆಟ್ಟದಲ್ಲಿ ರೋಚಕವಾಗಿ ಶೂಟ್ ಮಾಡಿದ್ರು. ಅಲ್ಲದೆ ಅವರೇ ಚಿತ್ರೀಕರಿಸಿದ್ರು. ಅದು ಸಿನಿಮಾದ ಪ್ರಮುಖ ಆಕರ್ಷಣೆಯೂ ಆಗಿತ್ತು. ಅದೇ ಐಡಿಯಾವನ್ನ ಐ ಲವ್ ಯು ನಲ್ಲಿಯೂ ಮಾಡಲಾಗಿದ್ದು ನಿರ್ದೇಶಕ ಚಂದ್ರು ಅವರೇ ಕ್ಲೈಮ್ಯಾಕ್ಸ್ ಕಂಪೋಸ್ ಮಾಡಿದ್ದಾರೆ. ಬ್ರಹ್ಮ ಚಿತ್ರದ ನಂತರ ಮತ್ತೆ ಉಪೇಂದ್ರ ಮತ್ತು ಚಂದ್ರ ಜೋಡಿ ಒಂದಾಗಿದ್ದು ಹೀಗಾಗಿ ಸಹಜವಾಗಿಯೇ ಚಿತ್ರದ ಬಗ್ಗೆ ಕುತೂಹಲ ಮೂಡಿಸಿದೆ. ತೆಲುಗು ಮತ್ತು ಕನ್ನಡದಲ್ಲಿ ಈ ಸಿನಿಮಾ ಏಕಕಾಲಕ್ಕೆ ರಿಲೀಸ್ ಆಗಲಿದ್ದು 1000ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಮಾಡಲಿದ್ದಾರೆ. ತೆಲುಗು ಮತ್ತು ಕನ್ನಡ ಭಾಷೆಯ ಹೊರತುಪಡಿಸಿ ಬೇರೆ ಭಾಷೆಯಲ್ಲೂ ಈ ಸಿನಿಮಾವನ್ನ ಡಬ್ಬಿಂಗ್ ಮಾಡಿ ರಿಲೀಸ್ ಮಾಡುವ ಪ್ಲಾನ್ ಮಾಡಲಾಗ್ತಾ ಇದ್ದಂತೆ. ಈಗಾಗಲೇ ರಿಲೀಸ್ ಆಗಿರುವ ಸಿನಿಮಾದ ಟ್ರೇಲರ್ ಮತ್ತು ಹಾಡುಗಳಿಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿರುವುದು ತಂಡದ ಸಂತಸಕ್ಕೂ ಕಾರಣವಾಗಿದೆ. ಜೂನ್ 14ಕ್ಕೆ ಈ ಸಿನಿಮಾ ದೇಶಾದ್ಯಂತ ರಿಲೀಸ್ ಆಗ್ತಾ ಇದ್ದು ಬಿಡುಗಡೆಯ ಒಂದು ವಾರಕ್ಕೂ ಮುನ್ನವೇ ಆನ್ಲೈನ್ನಲ್ಲಿ ಟಿಕೆಟ್ಗಳು ಲಭ್ಯವಾಗಲಿವೆಯಂತೆ.